फर्स्ट टॉपिक को केमिकल रिएक्शंस एंड इक्वेशंस। सो केमिकल रिएक्शंस एंड इक्वेशंस अंदर रासायनिक क्रियेगळु मत्तु समीकरण अंदंगे। सो फर्स्ट इंट्रोडक्शन पार्ट नोडोण। इंट्रोडक्शन पार्ट अल्ली केमिकल रिएक्शन अंदर एनु अन्नुवंत केलोंदु मटेरियल्स नावु कलियबेकागुत्ते। सो इदरल्ली इंपार्टेंट आगि नावु नेनपिट्कोळ्ळलेबेकागिरुवंत ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ। ಅವು ಫಸ್ಟು ಜನರಲ್ ಡೆಫಿನಿಷನು, ಅಂದರೆ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು ಅಂತ ಹೇಳೋ ಅಂತ ಒಂದು ಡೆಫಿನಿಷನು, ಅದು ಜನರಲ್ಲು ನಾಟ್ ರಿಟರ್ನ್ ರೈಟೇಬಲ್ ಡೆಫಿನಿಷನ್। ಟೈಪ್ಸ್ ಆಫ್ ಕೆಮಿಕಲ್ ಚೇಂಜಸ್ ಇನ್ ಅ ರಿಯಾಕ್ಷನ್ ಅನ್ನೋವಂಥ ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು। ಅದಾದ ನಂತರ ಮ್ಯಾಗ್ನೀಷಿಯಂ ರಿಬನ್ ಎಕ್ಸ್ಪೆರಿಮೆಂಟ್ನ ನಾವಿಲ್ಲಿ ನೋಡಬೇಕು ಆ್ಯಂಡ್ ಆಮೇಲೆ ನೆನ್ಪಿಟ್ಕೊಬೇಕು। ಸೊ ಕೆಮಿಕಲ್ ರಿಯಾಕ್ಷನಲ್ಲಿ ಇಂಟ್ರಡಕ್ಷನ್ ಪಾರ್ಟಲ್ಲಿ ನೆನ್ಪಿಟ್ಕೊಬೇಕಾಗಿರುವಂಥ ಅಂಶಗಳು ಯಾವುದು? ಜನರಲ್ ಡೆಫಿನಿಷನ್, ಟೈಪ್ಸ್ ಆಫ್ ಕೆಮಿಕಲ್ ಚೇಂಜಸ್ ಇನ್ ಅ ರಿಯಾಕ್ಷನ್ ಆ್ಯಂಡ್ ಮ್ಯಾಗ್ನೀಷಿಯಂ ರಿಬನ್ ಎಕ್ಸ್ಪೆರಿಮೆಂಟ್। ಸೊ ಫಸ್ಟ್ ಪಾಯಿಂಟಿಗೆ ಬರೋಣ, ಜನರಲ್ ಡೆಫಿನಿಷನ್। ಜನ್ರಲ್ ಆಗಿ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು? ಕೆಮಿಕಲ್ ರಿಯಾಕ್ಷನ್ ಅಂದರೆ ಕೆಮಿಕಲ್ಸ್ ನಡುವೆ ಆಗುವಂತಹ ಒಂದು ಕ್ರಿಯೆ, ಒಂದು ಪ್ರೊಸೆಸ್। ದಿಸ್ ಇಸ್ ಅ ಪ್ರೊಸೆಸ್ ಇನ್ ಬಿಟ್ವೀನ್ ಅ ಕೆಮಿಕಲ್ಸ್। ಸೊ ಕೆಮಿಕಲ್ಸ್ ಅಂದ ತಕ್ಷಣ ಎಷ್ಟು ಎಲ್ಲಿದ್ದಾವೆ ಕೆಮಿಕಲ್ಸು? ನೀವು ನೋಡಿದ್ದೀರಾ ಅಥವಾ ನೋಡಿದ್ರೂ ನಿಮ್ಗೆ ಗೊತ್ತಾಗಿದೆ ಕೆಮಿಕಲ್ ಅಂತ? ಹಾಂ, ಸೊ ನಾವೆಲ್ಲರೂ ನಮ್ಮ ಸುತ್ತಮುತ್ತಲ ಇರುವಂತಹ ಎಲ್ಲ ಮಟೀರಿಯಲ್ಸು ಕೆಮಿಕಲ್ಸೇ। ನೀವು ಉಸಿರಾಡುವಂಥ ಆಕ್ಸಿಜನ್ನು ಕೂಡ ಕೆಮಿಕಲ್ಲೇ। ನಮ್ಮ ಸುತ್ತಮುತ್ತಲ ಗಾಳಿಯಲ್ಲಿರುವಂಥ ಕಂಟೆಂಟು, ಕಾರ್ಬನ್ ಡೈಆಕ್ಸೈಡ್ ಈಸ್ ಅ ಕೆಮಿಕಲ್ ಆ್ಯಂಡ್ ನೈಟ್ರೋಜನ್ ಆಲ್ಸೋ ಕೆಮಿಕಲ್। ನಾವು ಕುಡಿತಾ ಇರುವಂಥ ನೀರು ಅದು ಕೆಮಿಕಲ್ಲು। ಅಡುಗೆ ಮನೆಯಲ್ಲಿರುವಂತಹ ಮ್ಯಾಕ್ಸಿಮಮ್ ಮಟೀರಿಯಲ್ಸ್ ಎಲ್ಲಾನು ಯಾವುದು? ಕೆಮಿಕಲ್ಸೇ। ನಾವು ರೆಗ್ಯುಲರ್ ಆಗಿ ಅಡುಗೆ ಮನೆಯಲ್ಲಿ ಅಡುಗೆ ಯೂಸ್ ಮಾಡುವಂತಹ ಉಪ್ಪು, ಇಟ್ಸ್ ಅ ನಾವು ಮೋಸ್ಟ್ ಪ್ರಾಬಬಲಿ ನೋಡುವಂಥ ಕೆಮಿಕಲ್ NaCl। ಓಕೆ, ನೆಕ್ಸ್ಟ್ ಶುಗರ್, ಟೀಗೆ ಹಾಕುವಂಥ ಶುಗರು, ಅದು ಗ್ಲುಕೋಸ್ ಕಂಟೆಂಟು, ಸೊ ದ್ಯಾಟ್ ಇಸ್ ಆಲ್ಸೋ ಕೆಮಿಕಲ್। ಸೊ ಈ ರೀತಿ ಎಲ್ಲರ ಮನೆಗಳಲ್ಲಿ ಒಂದು ಕೆಮಿಸ್ಟ್ರಿ ಲ್ಯಾಬ್ ಇದೆ ಆ್ಯಂಡ್ ಆ ಕೆಮಿಸ್ಟ್ರಿ ಲ್ಯಾಬಲ್ಲಿ ಸಾಕಷ್ಟು ಕೆಮಿಕಲ್ಸ್ ಇದ್ದಾವೆ, ನಾವು ಡೈಲಿ ನೋಡ್ತಾ ಇರ್ತೀವಿ। ಸೊ ಆ ಡೈಲಿ ನೋಡುವಂಥ ಪ್ರೊಸೆಸ್ಸಲ್ಲಿ ನಮ್ಗೆ ಗೊತ್ತಿರಲ್ಲ ಇದೆ ಕೆಮಿಕಲ್ ರಿಯಾಕ್ಷನ್ ಅಂತ। ಸೊ ಅದನ್ನೇ ನಾವಿಲ್ಲಿ ನೋಡೋಣ। ಸೊ ಫಸ್ಟು ಜನರಲ್ ಡೆಫಿನಿಷನ್, ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು? ಸೊ ವೆನೆವರ್ ಚೇಂಜಸ್ ಆಕಸ್ ಇನ್ ಅ ಪ್ರೊಸೆಸ್, ಯಾವುದೇ ಒಂದು ಪ್ರೊಸೆಸ್ ಇರಲಿ, ಎನಿ ಪ್ರೊಸೆಸ್ ಇಟ್ ಮೇ ಬಿ, ಸೊ ಅ ಚೇಂಜಸ್ ಆಕಸ್ ಇನ್ ಅ ಪ್ರೊಸೆಸ್ ಈಸ್ ಕಾಲ್ಡ್ ಅ ಕೆಮಿಕಲ್ ರಿಯಾಕ್ಷನ್। ಯಾವುದೇ ಒಂದು ಪ್ರೊಸೆಸ್ಸಲ್ಲಿ ಕೆಮಿಕಲಿ ಯಾವುದಾದ್ರು ಚೇಂಜಸ್ ಆಗ್ತಾ ಇದ್ದರೆ ಅಂಥ ಪ್ರೊಸೆಸ್ನ ನಾವೇನಂತ ಕರಿತೀವಿ? ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ। ಫಾರ್ ಎಕ್ಸಾಂಪಲ್, ಮನೇಲಿ ಟೀ ಮಾಡ್ತಾ ಇದ್ದೀರಾ, ಹೌದಾ, ಮಾಡಿದ್ದೀರಾ, ನೋಡ್ತಿರ್ತೀರಾ, ಟೀ ಮಾಡೋಕ್ಕೆ ಏನೇನು ಮಟೀರಿಯಲ್ ಬೇಕು? ಶುಗರ್ ಬೇಕು, ದಟ್ ಈಸ್ ಅ ಕೆಮಿಕಲ್, ನೀರು ಬೇಕು, ದಟ್ ಈಸ್ ಆಲ್ಸೋ ಕೆಮಿಕಲ್, ಆ್ಯಂಡ್ ಆಮೇಲೆ ಅದನ್ನು ಶುಗರು ಮತ್ತು ನೀರು ಆಮೇಲೆ ಟೀ ಪುಡಿ, ಅದು ಕೆಮಿಕಲ್ಲೇ, ಬಿಕಾಸ್ ಇಟ್ ಈಸ್ ಅ ಪ್ಲ್ಯಾಂಟ್ ಪ್ರಾಡಕ್ಟು. ಸೊ ಇವಾಗ ಟೀ ಮಾಡಿದ್ರಿ, ಟೀ ಮಾಡಿದ ತಕ್ಷಣ ಲೈಕ್ ನೀರಿಗೆ ಸಕ್ಕರೆ ಹಾಕಿದ್ರಿ, ಆಮೇಲೆ ಟೀ ಪೌಡರ್ ಹಾಕಿದ್ರಿ, ಆಮೇಲೆ ಅದನ್ನು ಕಾಯಿಸಿದ್ರಿ, ಟೀ ರೆಡಿ ಆಯಿತು. ಸೊ ನೀರು ಮೊದಲು ಹೆಂಗಿತ್ತು? ನಾರ್ಮಲ್ ಕಲರ್ಲೆಸ್ ಆಗಿತ್ತು. ಟೀ ಪೌಡ್ರ್ ಹಾಕಿದ ತಕ್ಷಣ ಅಲ್ಲೇನಾಯಿತು? ಚೇಂಜ್ ಇಂದ ಕಲರ್ ಆಯಿತು, ಆಮೇಲೆ ಟೆಂಪ್ರೇಚರ್ ರೈಸ್ ಆಯಿತು. ಸೊ ಸಿಕ್ಕಾಪಟ್ಟೆ ಬದಲಾವಣೆಗಳು ಇಲ್ಲಿ ಕಂಡುಬಂದವು. ಹಾಗಾದರೆ ಬದಲಾವಣೆ ಆಗುವಂತಹ ಎಲ್ಲ ಕ್ರಿಯೆಗಳನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿದೀವಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ಕೆಮಿಕಲ್ ಚೇಂಜಸ್ ಆಗಬೇಕು ಅಂತ ಹೇಳಿದ್ದೀವಿ ನಾವು. ಸೊ ಆ ಕೆಮಿಕಲ್ ಚೇಂಜಸ್ ಯಾವ್ಯಾವುದು? ಮೊದಲನೇದು ಸ್ಟೇಟ್, ಚೇಂಜ್ ಇನ್ ದ ಸ್ಟೇಟ್. ಸ್ಟೇಟ್ ಅಂದ್ರೇನು? ಇಟ್ಸ್ ಅ ಮ್ಯಾಟ್ರಸ್. ಮ್ಯಾಟ್ರಸ್ಸಲ್ಲಿ ತ್ರೀ ಟೈಪ್ ಆಫ್ ಸ್ಟೇಟ್ಸ್ ಇದ್ದಾವೆ, ಸಾಲಿಡ್ಡು, ಲಿಕ್ವಿಡು ಆ್ಯಂಡ್ ಗ್ಯಾಸಸ್ಸು. ಸೊ ಇವಾಗ ಸ್ಟೇಟ್ ಚೇಂಜ್ ಆಗಬೇಕು ಅಂದರೆ ಸಾಲಿಡ್ ಇದ್ದದ್ದು ಲಿಕ್ವಿಡ್ ಆಗಬೇಕು, ಅಥವಾ ಲಿಕ್ವಿಡ್ ಇದ್ದದ್ದು ಗ್ಯಾಸಸ್ ಆಗಬೇಕು, ಅಥವಾ ಗ್ಯಾಸಸ್ ಇದ್ದದ್ದು ಡೈರೆಕ್ಟಾಗಿ ಸಾಲಿಡ್ ಆಗ್ಬೋದು, ಅಥವಾ ಗ್ಯಾಸಸ್ ಇಂದ ಲಿಕ್ವಿಡ್ ಆಗ್ಬೋದು. ಇವೆಲ್ಲ ಚೇಂಜ್ ಇನ್ ದ ಸ್ಟೇಟ್. ನೆಕ್ಸ್ಟು ಚೇಂಜ್ ಇನ್ ದ ಕಲರ್. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಇದ್ದರೆ ಅಲ್ಲಿ ಕಲರ್ ಚೇಂಜಸ್ ಕಾಣಿಸ್ಬೇಕು. ನೆಕ್ಸ್ಟ್ ಎವಲ್ಯೂಷನ್ ಆಫ್ ಗ್ಯಾಸ್, ಅಲ್ಲೊಂದು ಗ್ಯಾಸ್ ಹೊರಗಡೆ ಬರಬೇಕು. ನೆಕ್ಸ್ಟ್ ಚೇಂಜ್ ಇನ್ ದ ಟೆಂಪ್ರೇಚರ್. ಸೊ ಪ್ರೊಸೆಸ್ಸಲ್ಲಿ ಏನೋ ಒಂದು ಪ್ರೊಸೆಸ್ ಆಗ್ತಾ ಇದೆ ಅಂದರೆ ಅಲ್ಲಿ ಟೆಂಪ್ರೇಚರ್ ರೈಸರ್ ಆಗಬೇಕು ಇಲ್ಲಾಂದರೆ ಡೌನರ್ ಆಗಬೇಕು. ಸೊ ಇವೆಲ್ಲ ಟೈಪ್ ಈ ಟೈಪ್ ಆಫ್ ಕೆಮಿಕಲ್ ಚೇಂಜಸ್ ಆಗ್ತಾ ಇದ್ದರೆ ಅಂಥ ಪ್ರೊಸೆಸ್ನ ನಾವೆಂತ ಕರಿತೀವಿ? ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನಮ್ಗೆ ಗೊತ್ತಾಗಬೇಕು ಇವಾಗ ಹೆಂಗೆ ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ ಅನ್ನೋದನ್ನು ಗೊತ್ತು ಮಾಡ್ಕೊಬೇಕು ಅಂದರೆ ಒಂದು ಕೆಮಿಕಲ್ ರಿಯಾಕ್ಷನ್ ಅಂದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಅದ್ಯಾವುದು? ಮ್ಯಾಗ್ನೀಷಿಯಂ ರಿಬನ್ ಎಕ್ಸ್ಪೆರಿಮೆಂಟ್, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಟೆಕ್ಸ್ಟ್ ಬುಕ್ಕು ಲೈಕ್ ಅದರಲ್ಲಿ ಮ್ಯಾಗ್ನೀಷಿಯಂ ರಿಬನ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ಈ ಮ್ಯಾಗ್ನೀಷಿಯಂ ರಿಬನ್ ಎಕ್ಸ್ಪೆರಿಮೆಂಟ್ ಏನಕ್ಕೆ ಮಾಡಿದ್ದೀವಿ? ಬಿಕಾಸ್ ವಿ ಹ್ಯಾವ್ ಟು ಚೆಕ್ ಕೆಮಿಕಲ್ ರಿಯಾಕ್ಷನ್ ಆದರೆ ಏನೆಲ್ಲ ಚೇಂಜಸ್ ಕಾಣಿಸುತ್ತೆ ಅನ್ನೋದನ್ನು ನೋಡೋದಕ್ಕೆ ಕೆಮಿಕಲ್ ಅದು ಸಾರಿ ಅದು ಮ್ಯಾಗ್ನೀಷಿಯಂ ರಿಬನ್ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇದ್ದೀವಿ.